ಹಾಯ್, ವೆಲ್ಕಮ್ ಬ್ಯಾಕ್ ಟು ಬೃಂದಾವದ್ರಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆನಿಯನ್ ಪಕೋಡ ಮಾಡ್ತಾ ಇದ್ದೀನಿ. ಸೊ ಆನಿಯನ್ ಪಕೋಡ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಸೊ ಫಸ್ಟು ಆನಿಯನ್ ಹಾಕೊಂಬಿಡೋಣ ರೀ. ಆನಿಯನ್ ಉದ್ದುದ್ದು ಕಟ್ ಮಾಡಿ ಆನಿಯನ್ ಹಾಕೋಬೇಕು. ಸೊ ನೀಟಾಗಿ ಅದನ್ನ ಇತ್ರ ಕಲ್ಸ್ಕೊಳ್ಳೋಣ. ಅದರೆಲ್ಲ ಸಪ್ರೇಟ್ ಸಪ್ರೇಟ್ ಆಗ್ಬೇಕು, ಸಿಂಗಲ್ ಪೀಸ್ ಆಗ್ಬೇಕದು. ಸೊ ಹಂಗೆ ಕಲ್ಸ್ಕೊಳ್ಳೋಣ ರೀ. ಕಲ್ಸ್ಕೊಡ್ರಿ, ಒಂದೊಂದೊಂದು ಬಿಟ್ಕೊಂಡು ಬಿಡುತ್ತದು. ಸೊ ಇವಾಗ ಆಗ್ಯದ, ಇದಕ್ಕೆ ಕರಿಬೇವು ಹಾಕೊಳ್ಳೋಣ ಒಂದು ಸ್ವಲ್ಪ, ಆಮೇಲೆ ಒಂದಿಷ್ಟು ಕೊತ್ತಂಬರಿ, ಆಮೇಲೆ ಒಂದು ಮೆಣಸಿನ್ಕಾಯಿ. ಆಮೇಲೆ ಎರಡು ಸ್ಪೂನು ಜೀರಿಗೆ ಹಾಕೊಳ್ಳೋಣ, ಸಣ್ಣ ಸ್ಪೂನಿಂದ ಎರಡು ಸ್ಪೂನ್ ಜೀರಿಗೆ. ಆಮೇಲೆ ಒಂದು ಸ್ಪೂನ್ ಉಪ್ಪು, ಉಪ್ಪು ಎಷ್ಟು ಬೇಕಷ್ಟು ನಿಮ್ಗೆ ಹಾಕ್ಕೋಬೋದು. ಆಮೇಲೆ ಒಂದು ಸ್ಪೂನ್ ಅರಿಶಿನ ಪುಡಿ, ಆಮೇಲೆ ಒಂದು ಸ್ಪೂನು ಕೆಂಪು ಖಾರ. ಇದನ್ನು ನೀಟಾಗಿ ಕಲಿಸ್ಕೋರಿ. ಈ ಥರ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇರೋಂಗಿಲ್ಲ, ಯಾಕಂದರೆ ಆನಿಯನ್ ಆಟೋಮೆಟಿಕ್ ನೀರು ಬಿಟ್ಕೊಳ್ಳುತ್ತೆ. ಹಿಂಗೆ ಹಾಕ್ತಕ್ಕೆ ನೋಡ್ರಿ, ಆನಿಯನ್ ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆನೇ ಇರೋಂಗಿಲ್ಲ. ಆಮೇಲೆ ಇದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ, ಒಂದು ಸ್ಪೂನು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕುರುಕುರು ಆಗ್ತಾವಂತ ಒಂದು ಸ್ಪೂನ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊರಿ. ಆಮೇಲೆ ಒಂದು ಎರಡು ಸ್ಪೂನು ಕಡಲೆ ಹಿಟ್ಟು. ಆಮೇಲೆ ಒಂದು ಸ್ಪೂನ್ ಎಣ್ಣೆ, ಒಂದು ಸ್ಪೂನು ಎಣ್ಣೆ ಹಾಕೋರಿ. ಒಂದು ಸ್ಪೂನ್ ಎಣ್ಣೆ. ಸೊ ಇದನ್ನ ನೀಟಾಗಿ ಕಲಿಸ್ಕೊರಿ. ಇದಕ್ಕೆ ಒಂದು ಹನಿ ನೀರು ಹಾಕೋ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಆನಿಯನ್ ಆಟೋಮೆಟಿಕ್ಲಿ ಒಂದು 2 ನಿಮಿಷ ಹಿಂಗೆ ಇದೆಲ್ಲ ಕಲಿಸ್ಕೊಂಡು ಹಿಂಗೆ ಮುಚ್ಚಿಟ್ರೆ ಆಟೋಮೆಟಿಕ್ ಅದು ನೀರು ಬಿಡುತ್ತೆ. ಸೊ ಇದಾಗ ಹಿಟ್ಟು ರೆಡಿ ಆಗ್ಯದ. ಇದನ್ನ ಇವಾಗ ಎಣ್ಣೆ ಕರ್ಕೊಳ್ಳೋಣ. ಎಣ್ಣೆ ಕಾಯಕ್ಕಿಟ್ಟಿನ್ರಿ ಈಗ, ಅದು ಎಣ್ಣೆ ಕಾಯ್ದ್ಮೇಲೆ ಹಾಕಿ ತೋರಿಸ್ತೀನಿ ಹೆಂಗೆ ಬರುತ್ತಂತ. ಕಾಯ್ದದ ಇವಾಗ ಒಂದೊಂದಾಗ ಹಾಕೋಣ ರೀ. ಇವಾಗ ಇದ್ರೆ ನೀವು ರೌಂಡೇ ಹಾಕ್ಬೇಕಂತ ಏನಿಲ್ಲ, ಹಿಂಗೆ ಹೆಂಗೆ ಕಂಫರ್ಟೇಬಲ್ ಆಗ್ತಲ್ಲ ಆ ಥರ ಹಾಕ್ಬೋದು. ಉರಿ ಒಳಗೆ ಇದನ್ನು ಮಾಡ್ಕೋಬೇಕು ರೀ, ಇಲ್ಲಾಂದ್ರೆ ಜಲ್ದಿ ಹೊತ್ತಿ ಬಿಡ್ತಾವೆ, ಗರಿ ಗರಿ ಆಗಂಗಿಲ್ಲ. ಸೊ ನೋಡ್ರಿ ಈ ಥರ ಆನಿಯನ್ ಪಕೋಡ ಈಸ್ ರೆಡಿ ಟು ಸರ್ವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಾಗ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ನೀವು ಮನೆಯಾಗ ಟ್ರೈ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹೆಂಗಾಗಿದೆ ಅಂತ. ಬಿಸಿಲಿದೆ ಎಲ್ಲರಿಗೂ ಬರುತ್ತೆ, ಟ್ರೈ ಮಾಡಿ ಕಮೆಂಟ್ ಮಾಡಿರಿ.